ಅಥವಾ ಇನ್ ಯಾವುದೇ ಪಕ್ಷದಲ್ಲಿ ಬಿಜೆಪಿ ಬಿಟ್ಟು ಈ ರಾಜ್ಯ ದೇಶವನ್ನು ಆಳುವಂತ ಶಕ್ತಿ ಇರುವಂತಹ ನಾಯಕತ್ವ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸ್ಪಷ್ಟ ಆಗ್ತಾ ಇದೆ. ಇದೆಲ್ಲದರ ಪರಿಣಾಮ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದ್ರ ಮೂಲಕ ನಮ್ಮ ಕೊಡುಗೆಯನ್ನು ಪ್ರಧಾನಿಯವರು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ. ಈ ಅಧಿವೇಶನ ಮುಗಿದ ಮೇಲೆ ನಾನು ಸಹ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಕಡೆ ಪ್ರವಾಸ ಮಾಡ್ತೇವೆ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾದ ಮೇಲೆ ಒಂದು ರೀತಿ ಎಲ್ಲ ಕಡೆ ಬಹಳ ದೊಡ್ಡ ಒಂದು ಸ್ವಾಗತ, ಜನರಲ್ಲಿ ಒಂದು ನಂಬಿಕೆ ವಿಶ್ವಾಸ ಬಂದಿರೋ ಲಾಭವನ್ನು ಪಡೆದು ಪಕ್ಷವನ್ನು ಬಲಪಡಿಸಿ ಸಂಘಟನೆಯನ್ನು ಬಲಪಡಿಸಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗಗಳ ಸಮೂಹವನ್ನು ನಮ್ಮ ಜೊತೆಗೆ ತಗೊಂಡೋಗೋದ್ರ ಮೂಲಕ ಪಕ್ಷವನ್ನು ಬಲಪಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಈ ಒಂದು ಫಲಿತಾಂಶ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಇವತ್ತು ಧೂಳಿಪಟ ಮಾಡೋದಕ್ಕೆ ಒಂದು ನಾಂದಿಯಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಗಳನ್ನು ಮುಂದಿನ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗಳನ್ನು ನಮ್ಮ ಶಾಸಕರು ಮಾಡೋರಿದ್ದಾರೆ. ಇದೆಲ್ಲದರ ಪರಿಣಾಮ ಬಿಜೆಪಿ ರಾಜ್ಯದಲ್ಲಿ ದೊಡ್ಡ ಪಕ್ಷ ಹೊರಹೊಮ್ಮೋದಕ್ಕೆ ಈ ಫಲಿತಾಂಶ ದೊಡ್ಡ ಉಪಕಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಮತ್ತೊಮ್ಮೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾಜಿಯವರಿಗೆ, ನಡ್ಡಾಜಿಯವರಿಗೆ ಈ ಒಂದು ಫಲಿತಾಂಶದ ಒಂದು ಕಾರಣ, ಅದಕ್ಕೆ ಪೂರ್ಣ ಕಾರಣರು ಈ ಮೂರು ಜನ, ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯು ಗಾಟ್ ವೆರಿ ಗುಡ್ ಮೆಜಾರಿಟಿ ಇನ್ ಆಲ್ ದ 3 ಸ್ಟೇಟ್ಸ್. ವಿ ವನ್ ದ ಎಲೆಕ್ಷನ್ಸ್ ವಿತ್ ಬಿಗ್ ಮಾರ್ಜಿನ್. ಐ ವಿಲ್ ಕಂಗ್ರಾಚುಲೇಟ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ, ಹೋಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅಂಡ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅವರ್ ನಡ್ಡಾಜಿ ಫಾರ್ ದಿಸ್ ಗ್ರೇಟ್ ಅಚೀವ್ಮೆಂಟ್. ಧನ್ಯವಾದ, ನಮಸ್ಕಾರ. ಸರ್, ಈ ಉಚಿತ ಘೋಷಣೆಗಳು ವರ್ಕೌಟ್ ಆಗಿಲ್ಲ ಅಂತ ಸರ್? ಯಾವುದೇ ಉಚಿತ ಘೋಷಣೆಗಳಿಗಿಂತ ಹೆಚ್ಚಾಗಿ ನಾಯಕತ್ವ ಬಹಳ ಮುಖ್ಯ ಅನ್ನೋದನ್ನ ಇವತ್ತು ಕಾಂಗ್ರೆಸ್ನವರು ಇಲ್ಲಿರುವಂತ ಮುಖಂಡರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದಂತದ್ದು, ನೀವೆಲ್ಲ ಉಚಿತ ಘೋಷಣೆಗಳು ಮಾಡಿದಿರಲ್ಲ, ಇದೆಲ್ಲದರ ಪರಿಣಾಮ ನಾಳೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಗೆದ್ದ ಮೇಲೆ ಅವ್ರಿಗೆ ಅರ್ಥಾಗುತ್ತೆ. ಈ ರೀತಿ ಒಂದು ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಕೆಲವು ಕಾರ್ಯಕ್ರಮ ಘೋಷಣೆ ಮಾಡಿದ್ರೆ ಪರಿಣಾಮ ಏನಾಗುತ್ತೆ? ರಾಜ್ಯದಲ್ಲಿ ಅಭಿವೃದ್ದಿ ಕಾರ್ಯ ನಿಂತಿದೆ. ಎಲ್ಲೂ 1 ಕಿಲೋಮೀಟರ್ ರಸ್ತೆಗಳಾಗ್ತಾ ಇಲ್ಲ. ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಈ ರೀತಿ ಒಂದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹಣಕಾಸಿನ ಒಂದು ಮುಗ್ಗಟ್ಟಿನಿಂದ ಅಭಿವೃದ್ದಿ ಕಾರ್ಯ ನಿಂತಿರೋದನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ಅವಕಾಶವನ್ನು ಕೊಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶದ ಎಲ್ಲ ಕಡೆ ಪ್ರವಾಸ ಮಾಡೋದ್ರ ಮೂಲಕ ಪಕ್ಷವನ್ನು ಬಲಪಡಿಸುವಂತ ಕೆಲಸ ಮಾಡುತ್ತಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಧನ್ಯವಾದ. ಕಾಂಗ್ರೆಸ್ ಒಂದಿಷ್ಟು ಕಾಂಗ್ರೆಸ್ ನಾಳೆಯಿಂದ ಅಧಿವೇಶನ ಇದ್ರೂ ಕೂಡ ಟಿಸಿಎಂ ಸೇರಿ ಸಚಿವರು ತೆಲಂಗಾಣದಲ್ಲಿದ್ದಾರೆ, ನಾಳೆಯಿಂದ ಅಧಿವೇಶನ ಕೂಡ ಆರಂಭ ಆಗ್ತದೆ. ನಾನು ಹೇಳ್ತಾ ಇರುವಂತದ್ದು, ಈ ರೀತಿಯ ಒಂದು ಬೂಟಾಟಿಕೆ ಒಂದು ಕೆಲಸಗಳೇನು ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಮುಖಂಡರದ್ದು, ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ಈಶ್ವರಪ್ಪ ಯಡಿಯೂರಪ್ಪನವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. 4 ರಾಜ್ಯಗಳ ಚುನಾವಣಾ ಫಲಿತಾಂಶದ ನಂತರ ಒಂದು ಮಾತನ್ನ ಯಡಿಯೂರಪ್ಪನವರು ಬಹಳ ಗಟ್ಟಿಯಾಗಿ ಹೇಳಿದರು. ಈ ಎಲ್ಲ ಚುನಾವಣೆಗಳ ಫಲಿತಾಂಶಗಳು ತೋರಿಸ್ತಾ ಇವೆ, ರಾಜ್ಯದ ನಾಯಕತ್ವ ಗಟ್ಟಿ ಇದ್ದಾಗ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.